ಹಾಕಿರೋದ್ ನೋಡಿದ್ರೆ ನನಗೂ ಆಸೆ ಆಗ್ತಿದೆ ಕಣೋ ಗಿರೀಶಾ. ದುಡ್ಡಿದ್ರೆ ಕೊಡೋ, ಹೋಳಿ ಬಣ್ಣ ತಂದು ನನ್ನ ಮೈಗೆಲ್ಲ ನಾನೇ ಹಚ್ಕೊಂತೀನಿ. ಹೋಳಿ ಬಣ್ಣ ತಂದು ಯಾರಾದ್ರೂ ಅವ್ರ ಮೈಗೆ ಅವರೇ ಹಚ್ಕೊಂತಾರ? ಬೇರೆಯವ್ರು ಹಚ್ಬೇಕು. ನೀನ್ ಒಬ್ರಿಗೆ ಹಚ್ಚಿದ್ರೆ ಅವ್ರು ನಿನಗೆ ಹಚ್ತಾರೆ. ಹೋಗು, ಅಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲ ಹೋಳಿ ಬಣ್ಣ ಆಟ ಆಡ್ತಿದಾರೆ, ನೀನು ಹೋಗಿ ಅವ್ರ ಜೊತೆ ಸೇರ್ಕೊ. ಅಜ್ಜಿ ಹತ್ರ ಬೇಕಿದ್ರೆ ದುಡ್ಡು ಇಸ್ಕೋಗು. ಹೋಳಿ ಬಣ್ಣ ಆಟ ಆಡಕ್ಕೆ ಅಂತ ಅಜ್ಜಿ ಕೇಳಿದ್ರೆ ಅಜ್ಜಿ ದುಡ್ಡು ಕೊಡಲ್ಲ ಕಣೋ ಗಿರೀಶಾ. ಬರ್ತಾರಲ್ಲ ಅವ್ರು ಮೀನ್ ಸಾರ್ ಮಾಡಿದ್ ಮೀನ್ ಸಾರ್ ತರ ನೀರಲ್ಲ, ಹುಳಿ ಸಾರ್ ಇದ್ದಂಗೆ ಇರುತ್ತೆ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ತಮಣಿನೂ ಮತ್ತೆ ಮಲ್ಲಿನೂ ನಮ್ಮನೆ ಕರ್ಕೊಂಡು ಹೋದ್ರೆ ಅವ್ಳ ಜೊತೆ ಒಬ್ರಿಗೊಬ್ರು ಫ್ರೀ ಅನ್ನಂಗೆ ಈ ನಮ್ಮ ಬೀಗರು ಕೂಡ ಹಿಂದಿಂದೇನೆ ಬಂದ್ಬಿಡ್ತಾರೆ. ಐಷಾರಾಮಿ ಜೀವನದಲ್ಲಿ ಇರ್ಬೋದಲ್ಲ, ಅದಕ್ಕೆ ಅಲ್ಲಿಗೆ ಬಂದ್ಮೇಲೆ ಅವ್ರ ಹತ್ರಗೆ ನೀವೇ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಪ್ರತಿಯೊಂದು ಅಡುಗೆ ಮಾಡ್ಸೋಣ. ಮೀನು, ಮಾಂಸ, ಮಟನ್ ಎಲ್ಲ ಅವ್ರ ಕೈಲೇ ಮಾಡ್ಸೋಣ ಬಿಡಿ. ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆಮೇಲೆ ಕೆಲಸದವ್ರನ್ನ ಬಿಡಿಸಿದ್ರಾಯ್ತು, ಹೆಂಗಂತೀರಾ? ನೀನು ಒಳ್ಳೆ ಪ್ಲಾನ್ ಮಾಡಿರ್ತೀಯ ಬಿಡು, ನನಗೆ ನಿನ್ನ ಮೇಲೆ ಭಾಳ ನಂಬಿಕೆ ಇದೆ. ನಂಗಂತೂ ನಿದ್ದೆ ಬರ್ತಿದೆ ಕಣೆ ಕಳಿ. ಎಂಥ ಒಳ್ಳೆ ಊಟ, ಭರ್ಜರಿ ಭಯಂಕರ ಊಟ ಬಿಡು. ಹೊಟ್ಟೆಲ್ಲ ತುಂಬಿ ನಿದ್ದೆ ಬರ್ತಿದ್ದಾವೆ. ಆರಾಮಾಗಿ ಒಂದು ಕಡೆ ಮಲಗ್ತೀನಿ, ಎಲ್ಲಿ ಮಲಗೋದು ಹೇಳು. ಹಂಗು ಹೊತ್ತು ತುಂಬಿದ ಕೊಳೆ ಅಚ್ಚಕಟ್ ನಿದ್ದೆ ಕಣಿ. ನಡಿ ಹತ್ಲಾಗಿ ಯಾವ್ದಾರು ಖಾಲಿ ರೂಮ್ ಇದ್ರೆ ಹೋಗಿ ನೆಮ್ಮದಿ ಮಲ್ಕೊಬಿಡೋಣ, ಒಂದು ಗಂಟೆ ನಿದ್ದೆ ಮಾಡ್ಕೊಂಡು ಹೇಳೋಣ. ನೋಡಿ ನೋಡಿ, ನಿದ್ದೆ ಮಾಡೋಣ. ಗಿರೀಶಾ ನೋಡೋ ಇಲ್ಲಿ ಎಷ್ಟೊಂದು ಇಷ್ಟು ಕಲರ್ಸ್ ಇದೆ ಅಲ್ಲ ಹೋಲಿ, ಎಲ್ಲರಿಗೂ ಹಚ್ಬಿಡೋಣ. ಮನೇಲಿರೋ ಹೊಸ ಪಾಪಗೆ, ಅಮ್ಮಂಗೆ, ಪಪ್ಪಂಗೆ ಎಲ್ಲರಿಗೂ ಹಚ್ಚೋಣ. ನಂಗಂತೂ ತುಂಬಾ ಖುಷಿ ಆಗ್ತಿದೆ ಇಷ್ಟೆಲ್ಲ ಬಣ್ಣ ನೋಡ್ಬಿಟ್ಟು. ನಾನು ಮುಖ ಕಚ್ಕೊಂಡ್ಬಿಡ್ತೀನಿ. ಎಷ್ಟು ಬಣ್ಣ ಇಟ್ಕೊಂಡಿದ್ದಾನೆ ಅಂತ
ನಿಮಿಷ ಅವ್ರ ನಮ್ಮನೆ ಗೆಸ್ಟ್ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದೆ ಅಜ್ಜಿ. ಯಾಕ ಇಷ್ಟ ಚಂಗ್ಲು ಬುದ್ಧಿ ಕಲ್ತಿದ್ಯಾ? ಮನೆಗ್ ಬಂದಿರೋ ನೆಂಟರ ಮುಂದೆ ನಮ್ಮ ಮರ್ಯಾದೆ ಕಳಿತೀಯೇನೋ ಈ ಹೋಳಿ ಗೀಲಿ ಅಂತೆಲ್ಲ ಆಟ ಆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.